ಎಲ್ಲರಿಗೂ ನಮ್ಮ ಫಿನಾನ್ಸ್ಗೆ ಸ್ವಾಗತ ಇವತ್ತು ನಾನು ಟಾಪ್ ತ್ರೀ ಕ್ರೆಡಿಟ್ ಕಾರ್ಡ್ಸ್ ಬಗ್ಗೆ ಮಾತಾಡ್ತೀನಿ ಈ ಮೂರು ಕ್ರೆಡಿಟ್ ಕಾರ್ಡ್ಸ್ ಇದ್ದರೆ ನಮ್ಮ ಲೈಫು ಸೂಪರ್ ಆಗಿರ್ತದೆ ಯಾಕಂದರೆ ಇದರಲ್ಲಿ ಈ ಮೂರು ಕ್ರೆಡಿಟ್ ಕಾರ್ಡ್ಸಲ್ಲೂ ನಮಗೆ ಬೇಕಾದಂಥ ಎಲ್ಲ ಫೀಚರ್ಸು ಇರ್ ಇದೆ ಸೊ ಫಸ್ಟ್ ಕಾರ್ಡ್ಸ್ ಬಂದ್ಬಿಟ್ಟು ಬಜಾಜ್ ಫಿನ್ಸ ಆರ್ ಬಿ ಎಲ್ ಬ್ಯಾಂಕ್ ಸೂಪರ್ ಕ್ರೆಡಿಟ್ ಕಾರ್ಡು ಸೊ ಇದು ಬಜಾಜ್ ಸೂಪರ್ ಕಾರ್ಡ್ ಅಂತಲೇ ಕರೀತಾರೆ ಸೊ ಈ ಕಾರ್ಡ್ ಏನೆಂದರೆ ಈ ಕಾರ್ಡಲ್ಲಿ ನಾಲ್ಕು ಫೀಚರ್ಸ್ ಇದೆ ಒಂದು ಬಂದ್ಬಿಟ್ಟು ಕ್ಯಾಶ್ ವಿಡ್ಡ್ರಾವಲ್ ಫ್ರಮ್ ಎ ಟಿ ಎಮ್ ಸೊ ನಾರ್ಮಲ್ ಕ್ರೆಡಿಟ್ ಕಾರ್ಡ್ಸಲ್ಲಿ ಕ್ಯಾಶ್ ವಿಡ್ರಾವಲ್ ಮಾಡಿದ್ರೆ ನಿಮಗೆ ಚಾರ್ಜಸ್ ಜಾಸ್ತಿ ಬರ್ತದೆ ಫಿನಾನ್ಷಿಯಲ್ ಚಾರ್ಜಸ್ಸು ವಿದಡ್ರಾವಲ್ ಚಾರ್ಜು ಆಮೇಲೆ ಪ್ರೊಸೆಸಿಂಗ್ ಫೀಸ್ ಅದೆಲ್ಲ ಹಾಕ್ತಾರೆ ಆದರೆ ಈ ಕಾರ್ಡಲ್ಲಿ ನಿಮಗೆ ಅಪ್ ಟು ಫಿಫ್ಟಿ ಡೇಸ್ ಇಂಟ್ರೆಸ್ಟ್ ಇಲ್ಲ ಬರೀ ಪ್ರೊಸೆಸಿಂಗ್ ಫೀಸ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾತ್ರ ಇದೆ ಸೊ ಇದರಲ್ಲಿ ಕ್ಯಾಶ್ ವಿಡ್ಡ್ರಾಲ್ ಮಾಡ್ಬೋದು ನಿಮಗೆ ಲೋನ್ ಬೇಕಂದರೆ ಎಮರ್ಜೆನ್ಸಿ ಏನಾದ್ರು ಇದ್ದರೆ ಸಡನ್ನಾಗಿ ನೈಂಟಿ ಡೇಸ್ ಅವರ ತನಕ ಇಂಟ್ರೆಸ್ಟ್ ಫೀಸು ಲೋನ್ ತೊಗೊಬೋದು ಸೊ ಇದರಲ್ಲಿ ಅಪ್ ಟು ಟೂ ಪಾ ಟು ಪಾಯಿಂಟ್ ಫೈವ್ ಪರ್ಸೆಂಟು ಪ್ರೊಸೆಸಿಂಗ್ ಫೀ ಮಾತ್ರ ಚಾರ್ಜ್ ಮಾಡ್ತಾರೆ ಮತ್ತು ಎಲ್ಲ ಲೋನು ಈ ಕಾರ್ಡಿಂದನೇ ತೊಗೊಬೋದು ಸೊ ನಿಮ್ಮ ಲಿಮಿಟ್ ಇದ್ದಷ್ಟು ನೀವು ಲೋನ್ ತೊಗೊಬೋದು ಎಮರ್ಜೆನ್ಸಿ ಟೈಮಲ್ಲಿ ಆಮೇಲೆ ಈಸಿ ಇ ಎಮ್ ಐ ಆಪ್ಷನ್ ನಿಮಗೆ ಎಲ್ಲರಿಗೂ ಬಜಾಜ್ ಕಾರ್ಡ್ ಬಗ್ಗೆ ಗೊತ್ತಿದೆ ಬಜಾಜು ಯಾವುದೇ ಪೈ ಎಲೆಕ್ಟ್ರಾನಿಕ್ಸು ಇಲ್ಲ ಯಾವುದೇ ಸು ಸೂಪರ್ ಮಾರ್ಕೆಟು ಮತ್ತು ಈಗೀಗ ಬಟ್ಟೆ ಅಂಗಡಿಗಳು ಸ್ಟಾರ್ಟ್ ಮಾಡಿದ್ದಾರೆ ಈ ಕಾರ್ಡನ್ನು ಬಜಾಜ್ ಕಾರ್ಡನ್ನ ನೋಡ್ಸ ತೋರಿಸಿದ್ರೆ ನಿಮಗೆ ಇ ಎಮ್ ಐಯಲ್ಲಿ ನೀವು ಟಿ ವಿ ಫ್ರಿಜ್ಜು ಏನನ್ನು ಖರೀದಿ ಇಸ್ಕೊಬೋದು ಸೊ ಅದೇ ಥರ ಇದ್ರೆ ಈ ಕಾರ್ಡಲ್ಲೂ ಆ ಫೀಚರ್ಸ್ ಅವೈಲೇಬಲ್ ಇದೆ ಸೊ ಈಸಿ ಇ ಎಮ್ ಐ ಆಪ್ಷನ್ನು ಈ ಕಾರ್ಡಲ್ಲೂ ಇದೆ ಸೊ ನೀವು ಇದಾದ ಮೇಲೆ ನಾರ್ಮಲ್ ಕ್ರೆಡಿಟ್ ಕಾರ್ಡ್ ಥರನೂ ಈ ಕಾರ್ಡನ್ನು ಯೂಸ್ ಮಾಡ್ಬೋದು ಸೊ ನಾಲ್ಕನೇ ಫೀಚರ್ ಬಂದರೆ ನಾರ್ಮಲ್ ಕ್ರೆಡಿಟ್ ಕಾರ್ಡ್ ಸೊ ಇದು ಎಲ್ಲರಿಗೂ ಗೊತ್ತು ನೀವು ನಾವು ಆನ್ಲೈನ್ ಶಾಪಿಂಗ್ ಮಾಡ್ಬೋದು ಬಿಲ್ಸ್ ಕಟ್ಬೋದು ಎಲೆಕ್ಟ್ರಿಸಿಟಿ ಬಿಲ್ ವಾಟ್ರ್ ಬಿಲ್ಲು ಎಲ್ಲನೂ ಕಟ್ಬೋದು ಮತ್ತು ಶಾಪಿಂಗ್ ಎಲ್ಲ ಮಾಡ್ಕೊಬೋದು ಸೊ ನಾರ್ಮಲ್ ಆಗಿ ಕ್ರೆಡಿಟ್ ಕಾರ್ಡ್ ಥರನೂ ಯೂಸ್ ಮಾಡ್ಬೋದು ಮತ್ತು ಈ ಥರ ಈ ಮೂರು ಫೀಚರ್ಸ್ ನಾನು ಹೇಳಿದ್ನಲ್ಲ ಈ ಥರನೂ ನೀವು ಯೂಸ್ ಮಾಡ್ಕೊಬೋದು ಸೊ ಅದಲ್ಲದರೆ ನಿಮಗೆ ರಿವಾರ್ಡ್ ಪಾಯಿಂಟ್ಸು ಬರ್ತದೆ ಸೊ ಈ ರಿವಾರ್ಡ್ ಪಾಯಿಂಟ್ಸನ್ನು ನೀವು ರಿವ ರಿಡೀಮ್ ಮಾಡ್ಕೊಂಡು ಅದರಿಂದ ನಿಮಗೆ ಬೇರೆ ಬೇರೆ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಬೋದು ಸೊ ಇದು ಬಂದ್ಬಿಟ್ಟು ಈಗ ಈ ಕಾರ್ಡ್ ಇದ್ರೆ ನಮಗೆ ಲೋನು ಈಗ ಮನೆಗೆ ಐಟಮ್ಸು ಪರ್ಚೇಸ್ ಮಾಡ್ಕೊಬೋದು ನಾರ್ಮಲ್ ಕ್ರೆಡಿಟ್ ಕಾರ್ಡ್ ಥರನೂ ಯೂಸ್ ಮಾಡ್ಕೊಬೋದು ಸೊ ಇದು ಬಂದ್ಬಿಟ್ಟು ನಂಬರ್ ಒನ್ ಅಂತೀನಿ ನಾನು ಈ ಕ್ರೆಡಿಟ್ ಕಾರ್ಡ್ಸಲ್ಲಿ ಸೊ ಈ ಕ್ರೆಡಿಟ್ ಕಾರ್ಡನ್ನ ಅಪ್ಲೈ ಮಾಡಿ ನಿಮಗೆ ಬೇಕಾದಾಗ ಅಪ್ಲೈ ಮಾಡಿ ಯೂಸ್ ಮಾಡಿ ಈ ಕ್ರೆಡಿಟ್ ಕಾರ್ಡಲ್ಲಿ ಈ ನಾಲ್ಕು ಫೀಚರ್ಸನ್ನು ನಿಮಗೆ ದುಡ್ಡು ಬೇಕಾದಾಗ ದುಡ್ಡು ಯೂಸ್ ಮಾಡ್ಕೊಬೋದು ಲೋನ್ ಬೇಕಾದಾಗ ಲೋನು ನೀವು ಅಪ್ರೂವ್ ಅಪ್ಲೈ ಮಾಡ್ಕೊಬೋದು ನಾರ್ಮಲ್ ಕ್ರೆಡಿಟ್ ಕಾರ್ಡ್ ಥರನೂ ಯೂಸ್ ಮಾಡ್ಕೊಬೋದು ಮತ್ತು ನಿಮಗೆ

ಈ ಇ ಎಮ್ ಐ ಆಪ್ಷನ್ಸು ಇದೆ ನಾರ್ಮಲ್ ಯಾವುದಾದ್ರು ಪೈ ಎಲೆಕ್ಟ್ರಾನಿಕ್ಸು ಆ ಥರ ಆದೀಶ್ ಅವರ ಆ ಥರಗೆ ಹೋಗಿ ನೀವು ಈ ಟಿ ವಿ ಫ್ರಿಜ್ ಅದನ್ನು ನೀವು ಇಸ್ಕೊಂಬಂದು ವಾಷಿಂಗ್ ಎಲ್ಲ ಸೊ ಇದು ಬಂದುಬಿಟ್ಟು ಆರ್ ಬಿ ಎಲ್ ಸೂಪರ್ ಕಾರ್ಡು ನೆಕ್ಸ್ಟ್ ಕಾರ್ಡ್ ಬಗ್ಗೆ ಮತ್ತು ಏನಂದರೆ ಅಮೆಝಾನ್ ಪೇ ಕ್ರೆಡಿಟ್ ಕಾರ್ಡು ಅಮೆಝಾನ್ ಬಗ್ಗೆ ನಮಗೆಲ್ಲರಿಗೂ ಗೊತ್ತು ಸೊ ಅಮೆಝಾನ್ ಪೇ ಏನಂದರೆ ಅಮೆಝಾನ್ ಮತ್ತು ಐ ಸಿ ಐ ಸಿ ಐ ಬ್ಯಾಂಕು ಟೈಅಪ್ ಇಂದ ಬಿಟ್ಟಿರೋ ಕಾರ್ಡು ಇದರಲ್ಲಿ ಏನಂದರೆ ನಿಮ್ಗೆ ಯಾವುದೇ ಶಾಪಿಂಗ್ ಮಾಡಿ ಅಮೆಝಾನಿಂದ ನಿಮಗೆ ಫೈವ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಪ್ರೈಮ್ ಕಸ್ಟಮರ್ಸ್ಗೆ ಫೈವ್ ಪರ್ಸೆಂಟು ನಾರ್ಮಲ್ ಕಸ್ಟಮರ್ಸ್ಗೆ ತ್ರೀ ಪರ್ಸೆಂಟು ಸೊ ನಾವು ಇದರ ಏನು ಬೆಸ್ಟ್ ಫೀಚರ್ಸ್ ಅಂದರೆ ನಿಮಗೆ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಇದು ಸೊ ನೀವು ಒಂದು ವರ್ಷ ಪೂರ್ತಿ ಯೂಸ್ ಮಾಡಿಲ್ಲ ಅಂದ್ರೆ ನಿಮಗೆ ನಾ ಫೀಸ್ ಕಟ್ಟೋಂಗಿಲ್ಲ ಒಂದೊಂದು ಕಾರ್ಡಲ್ಲಿ ಇನ್ನೂರೈವತ್ತಿಂದ ಹಿಡ್ದು ಎರಡು ಸಾವಿರ ಮೂರು ಸಾವಿರ ಹತ್ತು ಸಾವಿರ ಅಲ್ಲ ಇದು ಪ್ರೊಸೆಸಿಂಗ್ ಇದು ಮೇಂಟೆನೆನ್ಸ್ ಫೀಸ್ ಸೊ ಅದು ನೀವು ಕಟ್ಟಂಗಿಲ್ಲ ಇದು ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡು ಸೊ ಅದಾದಮೇಲೆ ಇನ್ನೊಂದೇನು ಬೆಸ್ಟ್ ಫೀಚರ್ ಅಂದರೆ ನೀವೀಗ ಶಾಪಿಂಗ್ ಮಾಡ್ತೀರ ಶಾಪಿಂಗ್ ಮಾಡಿದ ತಕ್ಷಣ ನಿಮ್ಗೆ ಫೈವ್ ಪರ್ಸೆಂಟ್ ಅದರಲ್ಲಿ ನಿಮಗೆ ಅಮೆಝಾನ್ ಪೇ ಪೇ ಬ್ಯಾಲೆನ್ಸ್ಗೆ ಬಂದುಬಿಡ್ತದೆ ನೆಕ್ಸ್ಟ್ ಮಂತ್ ಒಳಗಡೆ ಬಿಲ್ಲಿಂಗ್ ಸೈಕಲ್ ಒಳಗಡೆ ನಿಮಗೆ ಆ ಪೇ ಬ್ಯಾಲೆನ್ಸ್ ಬಂದುಬಿಡ್ತದೆ ಸೊ ನಿಮಗೆ ಬೇರೆ ಕ್ರೆಡಿಟ್ ಅಂದರೆ ನೀವು ಹೋಗಿ ರಿಡೀಮ್ ಮಾಡಬೇಕು ರಿಡೀಮ್ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತದೆ ತೌಸಂಡ್ ಪಾಯಿಂಟ್ಸ್ ಕಲೆಕ್ಟ್ ಮಾಡಿದ್ದಕ್ಕೆ ಬರೀ ನೂರು ರೂಪಾಯಿ ಅದು ವ್ಯಾಲ್ಯೂ ಆಮೇಲೆ ನೀವು ಆ ನೂರು ರೂಪಾಯಿನ ಬರೀ ರೀಚಾರ್ಜ್ ಮೊಬೈಲ್ ರೀಚಾರ್ಜಿಗೆ ಮಾತ್ರ ಯೂಸ್ ಮಾಡ್ಕೊಬೋದು ಅದೇ ಥರ ನೀವು ಜಾಸ್ತಿ ನೀವು ಶಾಪಿಂಗ್ ಮಾಡಿದಾಗ ಜಾಸ್ತಿ ಪಾಯಿಂಟ್ಸ್ ಕಲೆಕ್ಟ್ ಮಾಡಿದ್ರೆ ಬರೀ ಒಂದು ಇಯರ್ಫೋನು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸನ್ನು ಹೇಳ್ತೀನಿ ಜಾಸ್ತಿ ಕಲೆ ಪಾಯಿಂಟ್ಸ್ ಕಲೆಕ್ಷನ್ ಕಲೆಕ್ಟ್ ಮಾಡಿ ಲಾಸ್ಟಲ್ಲಿ ಹೋಗಿ ರಿಡೀಮ್ ಮಾಡೋಕೆ ಟ್ರೈ ಮಾಡಿದಾಗ ಆ ಅಮೌಂಟಿಗೆ ಪಾಯಿಂಟ್ಸಿಗೆ ಕನ್ವರ್ಟ್ ಮಾಡಿದಾಗ ಅಮೌಂಟ್ ವ್ಯಾಲ್ಯೂ ಸಖತ್ತು ಕಮ್ಮಿ ಇತ್ತು ಆಮೇಲೆ ಬರೀ ಒಂದು ಇಯರ್ಫೋನ್ ಈಸ್ಕೊಬೇಕಾಗಿತ್ತು ನನಗೆ ಅದಕ್ಕೂ ಸ್ವಲ್ಪ ಕಾಸು ಕಟ್ಟಿ ಹಂಗೆ ಈಸ್ಕೊಬೇಕಾಗಿತ್ತು ಸೊ ರಿಡೀಮ್ಷನ್ ಎಲ್ಲ ಬೇರೆ ಕ್ರೆಡಿಟ್ ಕಾರ್ಡ್ಸಲ್ಲಿ ಚೆನ್ನಾಗಿಲ್ಲ ಇಲ್ಲೇನಂದರೆ ನಿಮ್ಗೆ ಆಲ್ರೆಡಿ ನಿಮಗೆ ಫೈವ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಕೊಟ್ಟೆ ಕೊಡ್ತಾನೆ ಅಂತ ಹೇಳಿದ್ದಾರೆ ಸೊ ಏನೇ ಪ್ರಾಡಕ್ಟ್ ಇಸ್ಕೊಳ್ಳಿ ನಿಮಗೆ ಫೈವ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಬರ್ತೈತಿ ಈ ಅಮೆಝಾನ್ ಪೇ ಕ್ರೆಡಿಟ್ ಕಾರ್ಡಲ್ಲಿ ಸೊ ಇದು ಬಂದ್ಬಿಟ್ಟು ಈಸಿಯಾಗಿ ನೀವು ಅಪ್ಲೈ ಮಾಡ್ಬೋದು ನಿಮ್ಮ ಹತ್ರ ಅಮೆಝಾನ್ ಪೇ ಅಕೌಂಟ್ ಇದ್ದರೆ ಅಮೆಝಾನ್ ಅಕೌಂಟ್ ಇದ್ದರೆ ಡೈರೆಕ್ಟಾಗಿ ನೀವು ಅಪ್ಲೈ ಮಾಡ್ಕೊಂಬಿಟ್ಟು ಈ ಕಾರ್ಡ್ನ ನಿಮಗೆ ಯೂಸ್ ಮಾಡ್ಕೊಬೋದು ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡೋದ್ರಲ್ಲಿ ನಿಮ್ಗೆ ಒನ್ ಒಂದು ಒಳ್ಳೆಯದೇನೆಂದರೆ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗ್ತಾ ಬರ್ತದೆ ಸೊ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಥರನೇ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗ್ತದೆ ಸೊ ನೀವು ಹೊಸ ಕಸ್ಟಮರ್ಸ್ ಅಂದರೆ ಹೊಸ್ದಾಗ ಜಾಬ್ ಸಿಕ್ಕಿ ನೀವು ಹೊಸ ಕಸ್ಟಮರ್ ಅಂದರೆ ನಿಮಗೆ ಸಿಬಿಲ್ ಸ್ಕೋರ್ ಜಾಸ್ತಿ ಆಗ್ತಾ ಬರ್ತದೆ ಬೇರೆ ನೀವು ಪರ್ಸ್ನಲ್ ಲೋನ್ ಅಪ್ಲೈ ಮಾಡಬೇಕಾದ್ರೆ ಹೋಮ್ ಲೋನ್ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ತುಂಬ ಯೂಸ್ ಆಗ್ತದೆ ಈ ಸಿಬಿಲ್ ಸ್ಕೋರಿಂದ ಸೊ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಕರೆಕ್ಟಾಗಿ ಕಟ್ಕೊಂಡು ಬನ್ನಿ ಅವಾಗ ನಿಮಗೆ ಸಿಬಿಲ್ ಸ್ಕೋರು ಏಯ್ಟ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಇದ್ದಾಗ ನಿಮಗೆ ಈಸಿಯಾಗಿ ಲೋನೆಲ್ಲ ಸಿಗ್ತದೆ ಸೊ ನೆಕ್ಸ್ಟ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಯಾವುದಂದ್ರೆ ರೆಲಿಗಾ ಇದು ಎಚ್ ಡಿ ಎಫ್ ಸಿ ರೆಲಿಗಾ ಕ್ರೆಡಿಟ್ ಕಾರ್ಡು ಇದ್ರೆ ಏನಂದರೆ ಲಗ್ಜುರಿ ಆದ ಕ್ರೆಡಿಟ್ ಕಾರ್ಡು ಸೊ ನಿಮ್ಗೆ ವೆಲ್ಕಮ್ ಬೋನಸಲ್ಲೇ ನಿಮಗೆ ಝೊಮ್ಯಾಟೊ ಗೋಲ್ಡ್ ಮೆಂಬರ್ಶಿಪ್ ಫಾರ್ ಫುಲ್ ಇಯರ್ಗೆ ಕೊಡ್ತಾರೆ ಅದಾದ ಮೇಲೆ ಏನಂದ್ರೆ ನಾರ್ಮಲ್ ಕ್ರೆಡಿಟ್ ಕಾರ್ಡ್ ಥರ ನೀವು ಕರೆಕ್ಟ್ ಯೂಸ್ ಮಾಡ್ಕೊಬೋದು ಆದರೆ ಇದ್ರಲ್ಲಿ ಏನಂದ್ರೆ ಜಾಸ್ತಿ ಬೆನಿಫಿಟ್ಸ್ ಇದೆ ಆಮೇಲೆ ಲಕ್ಸುರಿ ಆದ ಬೆನಿಫಿಟ್ಸು ಸೊ ಇದರಲ್ಲಿ ಫಸ್ಟ್ ಮೇನ್ ಬೆನಿಫಿಟ್ ಏನಂದರೆ ನಿಮಗೆ ಟ್ರಾವೆಲ್ಲು ಜ ನೀವು ಟ್ರಾವೆಲಿಂಗ್ ಜಾಸ್ತಿ ಮಾಡ್ತಾಯಿದ್ರೆ ನಿಮಗೆ ಆಲ್ಮೋಸ್ಟ್ ಲಾಂಜ್ ಎಕ್ಸಸ್ಸು ಟ್ವೆಲ್ ಕಾಂಪ್ಲಿಮೆಂಟ್ರಿ ಲಾಂಜ್ ಎಕ್ಸಸ್ ಇದೆ ಇನ್ ಇಂಡಿಯಾ ಆ್ಯಂಡ್ ಔಟ್ಸೈಡ್ ಇಂಡಿಯಾ ಅಂದರೆ ಫಾರಿನ್ ಕಂಟ್ರೀಸಲ್ಲಿ ನಿಮಗೆ ಸಿಕ್ಸು ಲಾಂಜ್ ಎಕ್ಸಸ್ ಇದೆ ಕಾಂಪ್ಲಿಮೆಂಟ್ರಿ ಎಕ್ಸಸ್ಸು ಸುಮ್ಮನೆ ನೀವು ಏರ್ಪೋರ್ಟ್ಗೆ ಹೋಗಿದ ತಕ್ಷಣ ಅಲ್ಲಿಯಲ್ಲಿ ಓಡಾಡಿ ಟೈಮ್ ಸ್ಪೆಂಡ್ ಮಾಡೋ ಬದಲು ಹತ್ತಿರ ಇರೋ ಲಾಂಜಿಗೆ ಹೋಗಿ ನೀವು ಅಲ್ಲಿ ಸ್ವೈಪ್ ಮಾಡ್ಕೊಂಡು ನೀವು ಒಳಗಡೆ ಎ ಸಿ ರೂಮಲ್ಲಿ ಕರೆಕ್ಟಾಗಿ ಕೂತ್ಕೊಂಡು ಪ್ ಏರೋಪ್ಲೇನ್ ಬೋರ್ಡ್ ಮಾಡ್ಕೊಬೋದು ಸೊ ಟ್ರಾವೆಲ್ ಲಾಂಜ್ ಎಕ್ಸಸ್ ಇದೆ ಈ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಸೊ ಟ್ವೆಲ್ ಕಾಂಪ್ಲಿಮೆಂಟ್ರಿ ಲಾಂಜಸ್ ಇನ್ ಇಂಡಿಯಾ ಆ್ಯಂಡ್ ಅಬ್ರಾಡಲ್ಲಿ ಸಿಕ್ಸ್ ಕಾಂಪ್ಲಿಮೆಂಟ್ರಿ ಇದೆ ಇದೆ ಅದಾಮೇಲೆ ಪ್ರಯಾರಿಟಿ ಕಸ್ಟಮರ್ ಸರ್ವಿಸು ಸೊ ನಿಮ್ಗೆ ಎಲ್ಲಿಗಾದ್ರೂ ಹೋಗಬೇಕು ಶಾಪಿಂಗು ಟ್ರಾವೆಲ್ ಅದೆಲ್ಲ ಇದ್ದಾಗ ನೀವು ಈ ಕಸ್ಟಮರ್ ಕೇರ್ ಕಾಲ್ ಮಾಡಿ ನಿಮ್ಮ ಬುಕ್ಕಿಂಗ್ ಮಾಡಿಸ್ಕೊಬೋದು ಅದೆಲ್ಲ ಫ್ರೀಯಾಗಿ ಇದಾಗ್ತದೆ ಸೊ ಈ ಕ್ರೆಡಿಟ್ ಕಾರ್ಡ್ ಇರೋದ್ರಿಂದ ನೀವು ಯೂಸ್ ಮಾಡ್ಕೊಬೋದು ಆ ಫೀಚರ್ಸ್ ಎಲ್ಲ ಅವರೇ ಬುಕ್ ಮಾಡ್ತಾರೆ ನೀವು ಅಲ್ಲಿ ಹೋಗಿ

ಟ್ರಾವೆಲ್ ಟಿಕೆಟ್ಸ್ ಎಲ್ಲ ಅವರೇ ನಿಮ್ಗೆ ಬುಕ್ ಮಾಡಿಕೊಡ್ತಾರೆ ನೀವೇನು ತಲೆಗೆ ಇದು ಯೂಸ್ ಅಷ್ಟು ಕಷ್ಟಪಡೋಂಗೇನಿಲ್ಲ ಸುಮ್ಮನೆ ಒಂದು ಫೋನ್ ಕಾಲ್ ಮಾಡಿ ಇಲ್ಲ ಬುಕ್ ಮಾಡ್ಕೊಂಬಿಡ್ಬೋದು ಆಮೇಲೆ ಇವ್ರದ್ದು ಡೈನಿಂಗ್ ಗುಡ್ ಫುಡ್ ಟ್ರಾವೆಲ್ ಪ್ರೋಗ್ರಾಮು ಅಂತ ಇದೆ ಇದರಲ್ಲಿ ಏನಂದರೆ ನೀವು ಇಲ್ಲಿಗೆ ಹೋಗ್ಬಿಟ್ಟು ಈ ಲಿಂಕ್ಗೆ ಹೋಗಿ ನೀವು ಯಾವುದೇ ಟಾಪ್ ರೆಸ್ಟೋರೆಂಟ್ಸ್ ನೀವು ಬುಕ್ ಮಾಡ್ಕೊಬೋದು ಬುಕ್ ಮಾಡ್ಕೊಂಬಿಟ್ಟು ಅದರಿಂದ ಫಿಫ್ಟೀನ್ ಪರ್ಸೆಂಟ್ ಅಪ್ ಟು ಫಿಫ್ಟೀನ್ ಪರ್ಸೆಂಟ್ ನೋಡಿದ್ದೀನಿ ನಿಮಗೆ ಡಿಸ್ಕೌಂಟ್ಸ್ ಎಲ್ಲ ಬರ್ತದೆ ಸೊ ನೀವು ಅದನ್ನ ಯೂಸ್ ಮಾಡ್ಕೊಬೋದು ಆಮೇಲೆ ರಿವಾರ್ಡ್ ಪಾಯಿಂಟ್ಸ್ ಸಲ ಇದೆ ಫೋರ್ ರಿವಾರ್ಡ್ ಪಾಯಿಂಟ್ಸ್ಗೆ ಆಲ್ಮೋಸ್ಟ್ ಒನ್ ಫಿಫ್ಟಿ ರುಪೀಸ್ ಎಲ್ಲ ನಿಮಗೆ ಸಿಗ್ತದೆ ಆಮೇಲೆ ಫ್ಯೂಯಲ್ ಸರ್ ಚಾರ್ಜಸ್ ಒನ್ ಪರ್ಸೆಂಟ್ ಸಿಗ್ತದೆ ಆಮೇಲೆ ನೀವು ನೀ ಇವು ಇಲ್ಲಿ ಇವ್ರಿಗೆ ಕಾಲ್ ಮಾಡಿನೂ ನೀವು ಇದು ಟ್ರಾವೆಲೆಲ್ಲ ನೀವು ಬುಕ್ ಮಾಡ್ಕೊಬೋದು ಇದು ಬುಕ್ ಮಾ ಏರ್ ಟಿಕೆಟ್ಸ್ ಮತ್ತು ಹೋಟೆಲ್ ಬುಕ್ಕಿಂಗ್ಸ್ ಎಲ್ಲ ಇವರು ಇದರಿಂದ ಎಚ್ ಡಿ ಎಫ್ ಸಿ ಸ್ಮಾರ್ಟ್ ಬೈಯಿಂದ ಮಾಡಿದ್ರೆ ನಿಮಗೆ ಚೆನ್ನಾಗಿ ಆಫರ್ಸ್ ಎಲ್ಲ ಸಿಗ್ತದೆ ಆಮೇಲೆ ಇದರಲ್ಲಿ ಏನಂದರೆ ಇನ್ನೊಂದು ಏನಂದರೆ ಇವಾಗ ನೀವು ಈ ಕ್ರೆಡಿಟ್ ಕಾರ್ಡು ಏನಾದರೂ ಯೂಸ್ ಮಾಡಿ ಈ ಕ್ರೆಡಿಟ್ ಕಾರ್ಡ್ ಏನೋ ಕಲ್ದೋಯಿತು ಬೇರೆಯವ್ರು ಯಾರಾದರೂ ಯೂಸ್ ಮಾಡುತ್ತಾ ಇದ್ರೆ ಆವಾಗ ನಿಮಗೆ ಕ್ರೆಡಿಟ್ ಲ್ಯಾಬಿಲಿಟಿ ಅಪ್ ಟು ನೈನ್ ಲ್ಯಾಕ್ಸ್ ಇದೆ ಆಮೇಲೆ ಆ್ಯಕ್ಸಿಡೆಂಟಲ್ ಏರ್ 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 ಡೆತ್ ಕವರೇಜ್ ಅಪ್ ಟು ಒನ್ ಕ್ರೋರ್ ಇದೆ ಆಮೇಲೆ ಓವರ್ಸೀಸ್ ಫಾರಿನ್ ಕಂಟ್ರೀಸಲ್ಲಿ ಹಾಸ್ಪಿಟೈಸೇಷನ್ ಆದರೆ ಫಿಫ್ಟೀನ್ ಲ್ಯಾಕ್ಸ್ ಕವರೇಜ್ ಇದೆ ಸೊ ಈ ಕ್ರೆಡಿಟ್ ಕಾರ್ಡು ಒಂಥರ ಲಕ್ಸುರಿ ಕ್ರೆಡಿಟ್ ಕಾರ್ಡ್ ಇದು ಬಂದ್ಬಿಟ್ಟು ಎಚ್ ಡಿ ಎಫ್ ಸಿಯಿಂದ ಸೊ ನೀವು ನಿಮ್ಮ 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 ಲೈಫ್ ಸ್ಟೈಲ್ ತಕ್ಕಂತೆ ಈ ಮೂರು ಕ್ರೆಡಿಟ್ ಕಾರ್ಡಲ್ಲಿ ನೀವು ಚೂಸ್ ಮಾಡ್ಕೊಬೋದು ಸೊ ನಿಮಗೆ ಕಷ್ಟ ಲೋನು ಅದು ಆ ಥರದ್ದೆಲ್ಲ ಅವಶ್ಯಕತೆ ಇದೆ ಆರ್ ಬಿ ಎಲ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಳ್ಳಿ ನೀವು ಜಾಸ್ತಿ ಶಾಪಿಂಗು ಮತ್ತು ನಿಮಗೆ ಕ್ಯಾಶ್ ಬ್ಯಾಕ್ಸ್ ಜಾಸ್ತಿ ಬೇಕು ಆ ಥರದೆಲ್ಲ ಇದ್ದಾಗ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಬಂದುಬಿಟ್ಟು ಅಮೆಝಾನ್ ಪ್ರೀ ಕ್ರೆಡಿಟ್ ಕಾರ್ಡು ನಿಮಗೆ ಲಗ್ಸುರಿ ಬಿಸ್ನೆಸ್ ಮ್ಯಾನು ಸ್ವಲ್ಪ ಕಾಸು ಚೆನ್ನಾಗಿದೆ ನಿಮಗೆ ಟೈಮ್ ಇಲ್ಲ ಕಾಲ್ ಮಾಡಿ ಎಲ್ಲ ನಿಮಗೆ ಇಂಟ್ರೆಸ್ಟ್ ನೀವು ಕಟ್ಟಂಗೆ ರೆಡಿ ಇದ್ದೀರಾ ಆದರೆ ನಿಮ್ಗೆ ಕಾಲ್ ಮಾಡಿ ಫೀಚರ್ಸ್ ಎಲ್ಲ ಇದು ಮಾಡಬೇಕಂದ್ರೆ ಈ ಕಾರ್ಡಿಗೆ ನೀವು ಅಪ್ ಮಾಡ್ಕೊಬೋದು ಸೊ ಥ್ಯಾಂಕ್ ಯು ಗೈಸ್ ನಮ್ಮ ನನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಸಹ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಅಲಾಡ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು